ನಾವು 6ನೇ ತಾರೀಕೆ ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ನಮ್ಮ ಕ್ಷೇತ್ರ ಜನರಿಗೆ ಕರೆಸಿ ಜನಾಭಿಪ್ರಾಯ ಅವತ್ತೇ ಕೇಳಿದ್ವಿ. ಮತ್ತು ಆ ಸಂದರ್ಭದಲ್ಲಿ ತಾವೇ ಎಲ್ಲ ಮೀಡಿಯಾದಲ್ಲಿ ಮಾಧ್ಯಮದ ಮುಖಾಂತರ ತಾವೆಲ್ಲ ನ್ಯೂಸನ್ನು ಕೂಡ ತೋರಿಸಿದ್ವಿ. ಅದರಲ್ಲಿ ಪ್ರಶ್ನೆನೇ ಇಲ್ಲ, ಏನಪ್ಪ ಅಂದ್ರೆ ಸ್ಪರ್ಧೆ ಮಾತ್ರ ಖಚಿತ ಅಂತ ಅವಾಗೂ ಹೇಳಿದ್ವಿ. ಈಗೂ ಕೂಡ ನಾನು ಅದೇ ಹೇಳ್ತೀನಿ. ಮತ್ತು ನಮ್ಮ ಎಲ್ಲ ಹಿರಿಯರಿಗೂ ಕೂಡ ನಾನು ಈಗ ಹೋಗಿ ಮಾತಾಡಿ ಮುಂದೆ ಹೇಗೆ ಈಗ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಮತ್ತು ಯಾವಾಗ ನಾಮಿನೇಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಅಂದರೆ ನಿಮ್ಮ ಅಣ್ಣವರಿಗೆ ತೊಡೆತಕ್ಕಂಥದ್ದು ಖಚಿತ ಇಲ್ಲ? ಈಗಾಗಲೇ ಭಾಳ ದಿವಸದಿಂದ ನಡೀತಾ ಇತ್ತು ಮತ್ತು ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ, ಅದರಾಗೇನು ಬೇರೆದೇನಿಲ್ಲ. ಯಾಕಂದರೆ ತೊಡೆ ತಟ್ಟೋದಕ್ಕಿಂತ ಜನರ ಅಭಿಪ್ರಾಯ ಇದೆ, ಒಂದು ಬೇರೆ ಮಾದರಿಯಲ್ಲಿ ಮಾಡ್ತೀನಿ ಅಂತಕ್ಕಂಥ ಒಂದು ಕೂಗಿ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಪಕ್ಷ ನಮ್ಮ ಕೈ ಕೊಟ್ಟಿರ್ಬೋದು, ಆದ್ರೆ ಮತದಾರರ ಪ್ರಭುಗಳು ನನಗೆ ಆಶೀರ್ವಾದ ಮಾಡ್ತಾರಂತ ಕಾರ್ಯಕ್ರಮಗಳು ಅವಾಗೇ ಮುಗಿದು ಹೋಗ್ಯಾವ್ರಿ. ಯಾಕಂದ್ರೆ ಇಷ್ಟು ಇವೆಲ್ಲ ಮತ್ತೆ ನಾಟಕ ಇದು ಮಾಡ್ದಂಗ ಆಗ್ತದೆ. ನಮ್ಮ ಎಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ಈಗಾಗಲೇ ನಿನ್ನೆ ಹಿಡಿದು ಭಾಳಷ್ಟು ಕರೆಗಳು ಕೂಡ ನನಗೆ ಬಂದಿದೆ. ಏನೋ ಧೈರ್ಯ ಬಿಟ್ಬಿಟ್ರಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥದ್ದು. ಮತ್ತೆ ಭಾಳಷ್ಟು ಹಿರಿಯರು ಕೂಡ ನನಗೆ ಫೋನ್ ಮುಖಾಂತರ ಹೇಳಿದ್ದಾರೆ. ಏನು ಧೈರ್ಯ ಬಿಟ್ಬಿಡತ್ತೆ ಅವರೇ ಹೇಳ್ಯಾರ. ಧೈರ್ಯ ನಮ್ಮ ಎಲ್ಲ ಹಿರಿಯರು ಕಲ್ತು ಧೈರ್ಯನೇ ಕಡಾಕ್ ಉಳ್ಳತ್ತಾರ, ಅದ್ರಾಗೇನು ಅನುಮಾನ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಸ್ಪರ್ಧೆ ಮಾತ್ರ ಖಚಿತ. ಈಗೆಲ್ಲ ಹಿರಿಯರ ಜೊತೆ ಮಾತಾಡಿ ಸರಿ, ಕಾಂಗ್ರೆಸ್ ಕೆಲವೊಂದು ಮುಖಂಡರು ನಿಮ್ಗೆ ಸಪೋರ್ಟ್ ಮಾಡ್ತೇನೆ ಸರ್, ಎಕ್ಸ್ಟರ್ನಲ್ಲಿ ಅಥವಾ ಇಂಟರ್ನಲ್ಲಿ ಸರ್? ಅದು ಕಣದಾಗಿಳಿದ್ರೂಪ್ಲೇ ಏನಾಗ್ತದೆ ಎಂಬುದು ತಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಭಾಳಷ್ಟು ಜನದು ಒಂದು ಕೂಗಿದೆ, ಒಂದು ಸಪೋರ್ಟ್ ಕೂಡ ನನಗೆ ಆಗ್ತದಂಥದ್ದು ಒಂದು ಆತ್ಮವಿಶ್ವಾಸ ಇದೆ. ಓಕೆ.